ನೀವು ನೋಡ್ತಾ ಇದ್ದೀರಾ ಮಯಾಸ್ ಅರ್ಪಿಸುವ ಫುಡ್ ಪಾತ್. ನಾನೀಗ ಎಲ್ಲಿದ್ದೀನಿ ಗೊತ್ತಾ? ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಉಸಿರು ಭಾಗ ರೀ. ಅಫ್ಕೋರ್ಸ್ ಗಾಂಧಿನಗರದಲ್ಲಿ ಹೊಟ್ಟೆ ಕವ ಕವ ಅಂತ ಹೇಳ್ತಿರ್ಬೇಕಾದ್ರೆ ಹೃದಯ ಢವ ಢವ ಅಂತ ಹೊಡ್ಕೊಳುತ್ತೆ ಈ ವರ್ಲ್ಡ್ ನೋಡಿದಾಗ. ಎಸ್, ನನ್ನ ದ್ಯಾನ್ ನನ್ನ ವರ್ಲ್ಡ್ ರೀ. ಫಿಶ್ ಲೈಫ್ ಅಲ್ಲಿ ಮೀನಿನ ತರ ಆಕ್ಟಿವ್ ಆಗಿರ್ಬೇಕಂತ ಹೇಳಿದ್ರೆ ಈ ಫಿಶ್ ವರ್ಲ್ಡ್ ಗೆ ಬರ್ಲೇಬೇಕು. ಸೊ ಸಖತ್ತಾಗಿ ನನಗಂತೂ ಬ್ಯಾಟಿಂಗ್ ಮಾಡ್ಬೇಕಂತ ಅನಿಸ್ತಾ ಇದೆ, ನಿಮಗೂ ಅಲ್ವಾ? ಸೊ ವೇಗ ವಾಟ್, ಬನ್ನಿ ಹೋಗೋಣ. ನಾವೀಗ ಹೋಗ್ತಿರೋದು ಶಿವಾನಂದ ಸರ್ಕಲ್ ಇಂದ ಗಾಂಧಿನಗರ್ ಕಡೆಗೆ. ಎಲ್ಲಾ ವೆರೈಟಿ ಫಿಶಸ್ ಸಿಗುತ್ತಂತೆ. ಮೀನು ಅಂದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಸೊ ಬನ್ನಿ 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 ಬೇಗ. ಸೊ ಆ ಫಿಶ್ ನ ಮೀಟ್ ಮಾಡಕ್ಕೆ ನಾನು ಹೋಗ್ತಾ ಇದ್ದೀನಿ, ನೀವು ಬನ್ನಿ. ಮೀನಿಂದ ಹಾಯಾಗಿರೋಣ. ವಾವ್ ವಾವ್ ಪ್ಲೀಸ್ ಸೂಪರ್ಬ್. ಹಾಯ್ ಸರ್. ಟೇಸ್ಟ್ ಮಾಡಿರ್ಬೋದು ಬೇರೆ ಕಡೆ, ಆದ್ರೆ ಸ್ಪೆಷಲ್ ಆಗಿ ವಿಭಿನ್ನವಾದ ವೆರೈಟಿ ವೆರೈಟಿ ಫಿಶಸ್ ನಾನು ನೀವು ಟೇಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಗಾಂಧಿನಗರಲ್ಲಿರುವ ಫಿಶ್ ಲ್ಯಾಂಡ್ ಗೆ ಬರ್ಲೇಬೇಕು. ಸಾಕಷ್ಟು ಅವಾರ್ಡ್ಸ್ ಗಳನ್ನ ತಂದಾಗಿಸ್ಕೊಂಡಿದೆ bob.com, ಮೌತ್ ಶಾಟ್, ಸಾಕಷ್ಟು. ಅಷ್ಟೇ ಯಾಕೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಸಾಕಷ್ಟು ಬದಲಾವಣೆಗಳು ಹೊಸ್ತನ ಬರ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿನ ಡೈರೆಕ್ಟರ್ ಗಳು ಪ್ರೊಡ್ಯೂಸರ್ಸ್ ಗಳು ಒಂದ್ಸಲ ಇಲ್ಲಿ ಬಂದು ಟೇಸ್ಟ್ ಮಾಡ್ಬಿಟ್ರೆ ಸಾಕು, ಫಿಶ್ ನ ಮೀನಿನ ತರ ಚುರುಕು ಆಕ್ಟಿವ್ ಆಗ್ಬಿಡ್ತಾರೆ. ಅಷ್ಟು ಫೇಮಸ್ ಆಗಿದೆ ಫಿಶ್ ಲ್ಯಾಂಡ್. ನನಗಂತೂ ಇಲ್ಲಿ ಬಂದ ತಕ್ಷಣ ಆ ಮೀನಿನ ಪರಿಮಳ ಕೇಳ್ತಿದಂಗೆ ಜಾಸ್ತಿ ಜೋಶ್ ಬರ್ತಾ ಇದೆ. ಸೊ ಈ ಸುಮಧುರವಾದಂತಹ ಅಮೇಝಿಂಗ್ ಹೋಟೆಲ್ ನ ಮಾಲೀಕರಾದಂತಹ ವಸುದೇವ ರಾಮಚಂದ್ರ ದೇಸಾಯಿ ನಮ್ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತಾನೆ. ನಮಸ್ತೆ ಸರ್. ಸೊ ತುಂಬಾ ಫೇಮಸ್ ಆಗಿದೆ ಫಿಶ್ ಲ್ಯಾಂಡ್. ಎಷ್ಟು ವರ್ಷದಿಂದ ಇದೆ ಸರ್ ಇದು? 33 ವರ್ಷದಿಂದ. 33 ಇಯರ್ಸ್! ಓ ಮೈ ಗಾಡ್, ತುಂಬಾ ಇತಿಹಾಸ ಇದೆ ಆಗಿದ್ರೆ. ಸೊ ಇದು ಶುರು ಹೆಂಗಾಯ್ತು ಸರ್? ಏನ್ ಕಾನ್ಸೆಪ್ಟ್ ಇಂದ ಶುರು ಮಾಡಿದ್ರಿ? ಹೇಗೆ? ಜಸ್ಟ್ ನಮ್ದು ಕರಾವಳಿ ಫುಡ್, ವಿ ವಾಂಟೆಡ್ ಟು ಸರ್ವ್ ಇನ್ ಅವರ್ ಬೆಂಗಳೂರಲ್ಲಿ, ನಮ್ದು ರಾಜಧಾನಿ. ಅದ್ರ ಸಲುವಾಗಿ ನಾವು ಇವತ್ತು ಸ್ಟಾರ್ಟೆಡ್ ವಿತ್ ಸ್ಮಾಲ್ ವಿತ್ 5 table, 6 table. ಅದ ನಂತರ 10 years ಆದಮೇಲೆ ವಿ ಎಕ್ಸ್ಪೆಂಡೆಡ್ ಟು 17 table. ಅಂಡ್ ಅವರ್ ಮೇನ್ ಮೊಟ್ಟೋ ಇಸ್ ಕ್ಲೀನ್ನೆಸ್. ಆ ಥರ ನಾವು ಸ್ಟಾರ್ಟ್ ಮಾಡೋದು. ಓಕೆ, ಈಗ ಗಾಂಧಿನಗರಕ್ಕೆ ಬಂದರೆ ಫಸ್ಟ್ ಎಲ್ಲರ ಬಾಯಲ್ಲಿ ಮೂಡೋ ಅಂತ ಶಬ್ದ ಫಿಶ್ ಲ್ಯಾಂಡ್. ಏ ಬಾರಪ್ಪ, ಫಿಶ್ ಲ್ಯಾಂಡ್ ಹೋಗಿ ಸಾಗರ ತಿನ್ಕೊಂಬರೋಣ ಅಂತ. ಸೊ ಈ ವೆರೈಟಿ ವೆರೈಟಿ ಫಿಶಸ್ ಹೇಗೆ ಸರ್ ಆ ಒಂದು ಮೇಕಿಂಗ್ ಆಗಿರ್ಬೋದು, ಆ ಒಂದು ರುಚಿ ಆಗಿರ್ಬೋದು ಹೇಗೆ? ನಮ್ಮಲ್ಲಿ ಸ್ಪೆಷಲ್ ಥಾಲಿ ಅಂತ ಹೇಳಿದೆ, ಅದರಲ್ಲಿ ಫಿಶ್ ಕರಿ, ರೈಸ್ ಆ್ಯಂಡ್ ಫಿಶ್ ಫ್ರೈ ಆ್ಯಂಡ್ ಬಟರ್ ಮಿಲ್ಕ್ ವಿತ್ ಪಲ್ಯ ಕೊಡ್ತೇವೆ. ಆ್ಯಂಡ್ ಸಾದಾ ಥಾಲಿ ಇದೆ, ಅದರಲ್ಲಿ ಫಿಶ್ ಕರಿ, ರೈಸ್ ಆ್ಯಂಡ್ ಪಲ್ಯ ಕೊಡ್ತೇವೆ. ಆ್ಯಂಡ್ ವೆರೈಟಿ ಆಫ್ ಫಿಶಸ್, ಪಾಪ್ಲೇಟ್ ಇದೆ, ಸುರ್ಮಾ ಇದೆ, ಕಾಣೆ ಇದೆ, ಶೆಲ್ ಫಿಶ್ ಇದೆ, ಪ್ರಾನ್ಸ್ ಇದೆ. ದಿಸ್ ಇಸ್ ಕಾಲ್ ಪಾಪ್ಲೇಟ್. This is mackerel. This is silver fish. This is prawns. Okay. Masala achhi angadi ki venta. ಸೀರಿಯಸ್ಲಿ ನಂಗೆ ನೀವು ಹೇಳ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ಈಗ ನನಗೋಸ್ಕರ ಸ್ಪೆಷಲ್ ಊಟ ತರಿಸ್ತಾ ಇದ್ದೀನಿ. ಖಂಡಿತ ಟೇಸ್ಟ್ ಮಾಡೋಣ. ಹಾಗಾದ್ರೆ ಇದ್ರ ಜೊತೆಗೆ ಕೋಳಿ ಮಾಂಸ ಕೂಡ ಸಿಗುತ್ತೆ. ಚಿಕನ್ ಸ್ಪೆಷಲ್ ಥಾಲಿ ಇದೆ. ಅಂಡ್ ಅವರ್ ಫೇಮಸ್ ಇಸ್ ಚಿಕನ್ ಚಿಲ್ಲಿ ಇನ್ ಫಿಶ್ ಲ್ಯಾಂಡ್. ಹೇ ಗೈಸ್, ಯು ಆಲ್ಸೋ ಜಾಯಿನ್ ವಿತ್ ಮೀ. ಸ್ಪೆಷಲ್ ಆಗಿ ಬರ್ತಾ ಇದೆ ಫಿಶ್ ಥಾಲಿ. ಏನಿಲ್ಲ ಇದೆ, ಬನ್ನಿ ನೋಡೋಣ. ಇದು ಸುರ್ಮಾ ಫಿಶ್. ಕಾಣೆ ಕರಿ.
ಏನ್ ಸ್ಪೆಷಾಲಿಟಿ ಇದ್ರದ್ದು? ದಿಸ್ ಇಸ್ ಎ ಸ್ಪೆಷಲ್ ಫಿಶ್ ಇನ್ ಅವರ್ ಕೋಸ್ಟ್. ಓಕೆ. ಎವ್ರಿಬಡಿ ಲೈಕ್ಸ್. ದಿಸ್ ಇಸ್ ರೈಸ್. ದಿಸ್ ಇಸ್ ಪಲ್ಯ ವೆಜಿಟೇರಿಯನ್ ಅಂಡ್ ಕರ್ಡ್ ಅಂಡ್ ಬಟರ್ ಮಿಲ್ಕ್. ಓಕೆ, ನಾಲ್ಗೆಗೆ ಬೇಕಾದಂತ ಪ್ರತಿಯೊಂದು ರುಚಿನು ಕಣ್ಣ ಮುಂದೆ ಇದೆ. ಸೋ ಖಂಡಿತ ಸರ್, ಇನ್ ದಿಸ್ ಆಲ್ಸೋ ಒನ್ ಮೋರ್ ವೆರೈಟಿ ರೈಸ್ ಇಸ್ ದಟ್ ಇಸ್ ಬಾಯ್ಲ್ಡ್ ರೈಸ್. ದಟ್ ಇಸ್ ಮೂವಿಂಗ್ ಫಾಸ್ಟ್. ಓಕೆ, ಸೋ ನಮಗೆ ಕರಾವಳಿ ಪೀಪಲ್ ಆರ್ ಟೇಕಿಂಗ್ ದಟ್ ದಿಸ್ ರೈಸ್. ಓಕೆ, ಸೋ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಕೂಡ ಹೇಳಿದಿನಲ್ಲ ಸರ್. ನೋಡಿ ಟೇಸ್ಟಿ ಆಗಿರುತ್ತೆ. ಇದಕ್ಕಿನ್ನ ಇನ್ನೇನು ಬೇಕು? ಅದು ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಫಿಶ್ ಲ್ಯಾಂಡ್ ಗೆ ಬಂದ್ರೆ. ಸೋ ಈ ಬಾಯ್ಲ್ಡ್ ರೈಸ್ ಅಲ್ಲಿ ನಾನು ಟೇಸ್ಟ್ ಮಾಡ್ತಾ ಇದೀನಿ ನನ್ನ ಜೊತೆ ಹೋಗಿ ಫಿಶ್ ನ ಹಿಡ್ಕೊಂಡು ಅದನ್ನ ಫ್ರೈ ಮಾಡ್ಕೊಂಡು ತಿಂದಷ್ಟು ಖುಷಿ ಆಗ್ತಾ ಇದೆ. ಕಾಣೆ ಕರಿ ಏನಿದೆ ನಾನು ಹೇಳೋದಕ್ಕಿಂತ ನೀವು ಬಂದು ಒಂದ್ಸಲ ಟ್ರೈ ಮಾಡಿ, ಯು ವಿಲ್ ಗೋ ಮ್ಯಾಡ್, ಕಳ್ದೋಗ್ಬಿಡ್ತೀರಾ ಸೀರಿಯಸ್ಲಿ. ವಾವ್. ಅಂಡ್ ದಿಸ್ ಫಿಶ್ ಇಸ್ ಕಮಿಂಗ್ ಫ್ರಮ್ ಕುಮಟಾ, ಮೈ ಬ್ರದರ್ ಇನ್ ಲಾ ಇಸ್ ಕಮಿಂಗ್ ಫ್ರಮ್ ದೇರ್. ಓಕೆ, ಸೋ ಐ ಆಮ್ ಟ್ರೈಯಿಂಗ್ ದಿಸ್ ಶೇಫ್ ಫಿಶ್ ನೌ. ಓ ಗಾಡ್, ನೋ ವರ್ಡ್ಸ್. ಐ ಟೆಲ್ ಯು, ಈ ಜನ್ಮನೇ ನಮಗೆ ಸಿಕ್ಕಿದೆ ರುಚಿ ಸವಿಯಲು. ಹಾಗಿರ್ಬೇಕಾದ್ರೆ ಈ ರುಚಿನ ಯಾರು ಮಿಸ್ ಮಾಡ್ಕೊಳ್ಬಾರ್ದು. ನಿಮ್ಮ ಮನಸ್ಸನ್ನ ಸೆಳೀತಾ ಇದೆ. ಇದು ಕೂಡ ನನ್ನ ತರನೇ ಇದೆ, ಕ್ಯೂಟ್ ಆಗಿ. ಎಸ್, ನೀವು ಸ್ಟಾರ್ಟಿಂಗ್ ಒಂದು 30 ಇಯರ್ಸ್ ಮೇಲೆ ಒಂದು ಇದೆ. ಒಂದು ಲೈವ್ ಒಂದು ಸ್ಟಾರ್ಟಿಂಗ್ 1982 ನಾಗಿ ಫಿಶ್ ತಾಲಿಗೆ 5 ರೂಪೀಸ್ 80 ಪೈಸಾ ಇತ್ತು. 5 ರೂಪೀಸ್ 80 ಪೈಸಾ? ಓಕೆ, ಇನ್ಕ್ಲೂಡಿಂಗ್ ಟ್ಯಾಕ್ಸ್. ನೌ ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸ್ ಇಟ್ ಇಸ್ ಕಮಿಂಗ್ 130 ರೂಪೀಸ್. ಅಂಡ್ 5 ರೂಪೀಸ್ 80 ಪೈಸಾ ಇಂದ 130 ರೂಪೀಸ್. ನೋಡಿ ಎಷ್ಟು ಲೈಕ್ ಯು ಸ್ಟೆಪ್ ಬೈ ಸ್ಟೆಪ್ ಒಂದು ತನ್ನ ಫೇಮಸ್ ನ ಹಾಗೆ ಉಳಿಸ್ಕೊಂಡು ಬೆಳ್ಕೊಂಡು ಬಂದಿದೆ. ಅಂಡ್ ದಿಸ್ ಸ್ಪೀಷಿಯಸ್ ಇಸ್ ಟು ಕಮ್ ಫಾರ್ 8 ರೂಪೀಸ್ ಪರ್ ಕಿಲೋ. ನೌ ಇಟ್ ಇಸ್ 400 ರೂಪೀಸ್ ಪರ್ ಕಿಲೋ. ಓಕೆ, ಸೋ ನಾನು ಕೇಳಿರೋ ಹಾಗೆ 33 ಇಯರ್ಸ್ ಇಂದನೂ ಇವಾಗ್ಲೂ ಕೂಡ ಬರುವಂತ ಕಸ್ಟಮರ್ಸ್ ಇಲ್ಲಿದ್ದಾರೆ, ಅಷ್ಟೊಂದು ಅಟ್ಯಾಚ್ ಆಗಿದ್ದಾರೆ ಈ ಫಿಶ್ ಲ್ಯಾಂಡ್ ಗೆ. ಇನ್ನು ಹೇಳಬೇಕಿದ್ರೆ ನಮ್ದು ವೆಜಿಟೇರಿಯನ್ ಫುಡ್ ಆಲ್ಸೋ ದಟ್ ಡೈಲಿ ವೇರ್ ಸೆಲ್ಲಿಂಗ್ ಅಬೌಟ್ 15-20 ಥಾಲೀಸ್ ಆಫ್ ವೆಜಿಟೇರಿಯನ್. ದೆನ್ ವಿ ವಿಲ್ ಗಿವ್ ಚಪಾತಿ, ರೈಸ್, ಪಲ್ಯ, ರಸಂ, ಸಾಂಬಾರ್, ಬಟರ್ ಮಿಲ್ಕ್ ಅಂಡ್ ಕರ್ಡ್. ಓಕೆ, ಸೋ ಅವಾಗ ಎಷ್ಟು ವೆರೈಟೀಸ್ ಇತ್ತು, ಇವಾಗ ಎಷ್ಟು ವೆರೈಟಿ? ಸೇಮ್ ಬಿಗ್ ಫ್ರಮ್ ಬಿಗಿನಿಂಗ್ ಇಟ್ ಇಸ್ ಸೇಮ್ ವೆರೈಟೀಸ್. ಒಂದು ದ ಟೈಪ್ ಆಫ್ ಮೇಕಿಂಗ್ ವಿಲ್ ಬಿ ಚೇಂಜ್ ಲಿಟ್ಲ್ ಬಿಟ್. ಓಕೆ, ಅದರ್ವೈಸ್ ದ ಸೇಮ್ ಫಿಶಸ್ ಅವೈಲಬಲ್. 8-10 ಪೀಸ್ ಟೈಪ್ ಆಫ್ ಫಿಶಸ್ ಎವ್ರಿ ಡೇ ವಿ ಆರ್ ಪ್ರಿಪೇರಿಂಗ್. ಓಕೆ, ಅಂಡ್ ಚಿಕನ್ 2 ಐಟಮ್ಸ್ ವಿ ಆರ್ ಪ್ರಿಪೇರಿಂಗ್. ಚಿಕನ್ ಮಸಾಲ, ಕೊರಿ ರೋಟಿ ಅಂಡ್ ಚಿಲ್ಲಿ ಚಿಕನ್. ನಮ್ಮ ಅಕ್ಕ ಬಂದಿದೆ, ಶಿ ಶೋನ್ ಹೌ ಟು ಡೂ ಇಟ್ ಅಂಡ್ ಆಲ್ ದ ಸೇಮ್ ಥಿಂಗ್ ವಿ ಆರ್ ಡೂಯಿಂಗ್ ಸ್ಟಿಲ್ ಟುಡೇ. ಓಕೆ, ದೇರ್ ಇಸ್ ನೋ ಚೇಂಜಸ್ ಆಫ್ಟರ್ ದಟ್. ಲೇಡಿ ಫಿಶ್? ಯಾ, ಲೇಡಿ ಫಿಶ್. ಎಸ್,
ನಂಗೆ ಇದು ನೋಡ್ತಾ ಇದ್ರೆ ಇದನ್ನ ಮಾಡೋ ರೀತಿ ತಿಳ್ಕೋಬೇಕು ಅಂತ ಅನಿಸ್ತಾ ಇದೆ. ಸೋ ಇದನ್ನ ಹೆಂಗ್ ಮಾಡ್ತಾರೆ, ನಾನು ರಿವೀಲ್ ಮಾಡ್ತೀರಾ ಸೀಕ್ರೆಟ್ಸ್? ಸೇಮ್ ಜಸ್ಟ್ ಲೈಕ್ ಪ್ರಾನ್ಸ್ ಫ್ರೈ ಮಾಡಿದಂಗೆ ಮಾಡೋದು, ಆಯಿಲ್ ನಲ್ಲಿ ಮಾಡೋದು ಅಂಡ್ ದಟ್ ಮಸಾಲ ಕೋಟಿಂಗ್ ಇರ್ತಿದೆ. ಓಕೆ, ದಟ್ ವಿಲ್ ವಿಲ್ ಕೀಪ್ ಇಟ್ ಫಾರ್ 1.5 hour ಔಟ್ಸೈಡ್. ಆಫ್ಟರ್ ದಟ್ ಓನ್ಲಿ ವಿ ಆರ್ ಪುಟಿಂಗ್ ಫಾರ್ ಫ್ರೈ, ನಾಟ್ ಬಿಫೋರ್. ಸೋ ಗಾಯ್ಸ್, ಲೇಡಿ ಫಿಶ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಹೇಳ್ಬೋದು. ಫ್ಯಾಮಿಲಿ ಫಿಶ್ ಲ್ಯಾಂಡು, ಪ್ರತಿಯೊಬ್ಬರು ಬರ್ಬೋದು ಇಲ್ಲಿಗೆ. ಅಷ್ಟು ಅಟ್ಮಾಸ್ಫಿಯರು ತುಂಬ ಹೈಜಿನಿಕ್ ಆಗಿ, ಕಾಮ್ ಆಗಿ, ಪೀಸ್ಫುಲ್ ಆಗಿ, ಎಂಟರ್ಟೈನಿಂಗ್ ಆಗೂ ಕೂಡ ಇರುತ್ತೆ. ಯಾಕೆಂದರೆ ತಿಂತಾ ಇದ್ರೆ ಮನಸ್ಸು ಆರಾಮಾಗಿ ಖುಷಿನಲ್ಲಿ ಮುಳುಗುತ್ತೆ. ಸೊ ಇದಕ್ಕಿಂತ ಇನ್ನೇನು ಬೇಕಲ್ವಾ? ದಿಸ್ ಇಸ್ ಪರ್ಟಿಕ್ಯುಲರ್ಲಿ ಗೋವನ್ ಅಂಡ್ ನಾರ್ತ್ ಕನ್ನಡ. ಮ್ಯಾಂಗ್ಳೂರ್ ಸ್ಟೈಲ್ ಆಗಿರೋದ್ರಿಂದ ಇಲ್ಲಿ ಜಾಸ್ತಿ ಯಾವ ತರ ಜನ ಬರ್ತಾರೆ? ಮ್ಯಾಂಗ್ಳೂರ್ ಅಂಡ್ ಕೋಸ್ಟಲ್, ಆಲ್ ಕೋಸ್ಟಲ್ ಏರಿಯಾ ಇಸ್ ಕೋಸ್ಟಲ್ ಅಂಡ್ ಅವರ್ ಮದ್ರಾಸ್ ಕೋಸ್ಟಲ್ ಆಲ್ಸೋ. ಓಕೆ, ಅಂಡ್ ಫ್ರಮ್ ಕಲ್ಕತ್ತಾ ಆಲ್ಸೋ ದೇ ಆರ್ ಕಮಿಂಗ್ ಆಲ್ ಓವರ್ ಇಂಡಿಯಾ. ಯಾ ಯಾ, ಆಲ್ ಓವರ್ ಇಂಡಿಯಾ, ಆಲ್ ಓವರ್ ದಿ ವರ್ಲ್ಡ್ ಆಲ್ಸೋ, ಆಲ್ ಓವರ್ ದಿ ವರ್ಲ್ಡ್. ಯಾ, ಅವರ್ ಪೀಪಲ್ ಇನ್ ಅಬ್ರಾಡ್ ದೇ ವಿಲ್ ಸ್ಟೇಟ್ ಅವೇ ಫ್ರಮ್ ದಿ ಏರ್ಪೋರ್ಟ್, ದೇ ವಿಲ್ ಹ್ಯಾವ್ ದಿ ಫುಡ್ ಫಸ್ಟ್ ಇಯರ್, ದೆನ್ ದೇ ವಿಲ್ ಗೋ. ಟೈಮಿಂಗ್ಸ್ ಏನಿರುತ್ತೆ ಮತ್ತೆ ಯಾವ ಯಾವ ದಿನ? 11 to 3:30 ಅಂಡ್ 6:30 to 10. ಸಖತ್ ವೆರೈಟಿ ಇದೆ ನೋಡ್ತಾ ಇದ್ರೆ, ಈಗಲೇ ತಿನ್ಬಿಡೋಣ ಒಂದೇ ಬೈಟ್ಗೆ ಅಂತ ಅನ್ಸ್ತಾ ಇದೆ. ಇಲ್ಲಿ ಬಂದ್ರೆ ನನಗೆ ಕರಾವಳಿಯ ಒಂದು, ಕರಾವಳಿಗೆ ಬಂದಂಗೆ, ಮಂಗಳೂರಿಗೆ ಬಂದಂಗೆ ಆಗುತ್ತೆ. ಸೊ ಇಲ್ಲಿ ಸಿಗೋಂಥ ಬಾಂಗಡೆ ಮೀನಾಗಲಿ ಮತ್ತು ದಪ್ಪಕ್ಕಿ ಅನ್ನ ಅಂತ ನಾವು ಹೇಳ್ತೀವಿ, ಅವ್ರ ಕಡೆ ಬೆಂದಕ್ಕಿ ಅಂತಾರೆ, ಅನ್ನ ಆಗಲಿ ತುಂಬ ರುಚಿಯಾಗಿರುತ್ತೆ. ಅದ್ರ ಮೇಲೆ ಇವ್ರು ಕೊಡೋವಂಥ ಹುಳಿ ಮಜ್ಜಿಗೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಕೊಡೋ ದುಡ್ಡಿಗೆ ಯಾವುದು ಮೋಸ ಇಲ್ಲ, ಬಟ್ ಒಂದೊಳ್ಳೆ ಊಟ ಮಾಡಿದ್ದ ಖುಷಿ ಸಿಗುತ್ತೆ. ನಾನು ಮೊದಲನೇ ಸಲ ಇವತ್ತು ನನ್ನ ಸ್ನೇಹಿತರೊಂದಿಗೆ ಬಂದಿದ್ದೀನಿ, ಊಟ ಮಾಡಿದೆ, ತುಂಬ ಚೆನ್ನಾಗಿತ್ತು. ಜೊತೆಗೆ ಏಡಿದೊಂದು ಕೊಟ್ಟರು, ಏಡಿ ನಾನು ತಿಂದೇ ಇರಲಿಲ್ಲ, ತುಂಬ ರುಚಿಯಾಗಿತ್ತು. ಸ್ನೇಹಿತ ಜೊತೇಲಿ ಇವತ್ತು ಫಸ್ಟ್ ಟೈಮ್ ಬಂದಿದ್ದೀನಿ, ಚೆನ್ನಾಗಿದೆ ಸರ್ ಫಿಶು ಮತ್ತೆಲ್ಲ ಐಟಮ್ಸ್ ಚೆನ್ನಾಗಿದೆ ಸರ್. ಇಲ್ಲಿ ಊಟಕ್ಕೆ ಬರ್ತಾ ಇರ್ತೀವಿ, ತುಂಬ ಚೆನ್ನಾಗಿರ್ತದೆ, ಕರಾವಳಿ ಊಟ ಚೆನ್ನಾಗಿದೆ. ಫಿಶ್ಲ್ಯಾಂಡ್ಗೆ ಮತ್ತೆ ಮತ್ತೆ ಬರ್ತಾ ಇರ್ಬೇಕಂತ ಅನ್ಸುತ್ತೆ, ಇಷ್ಟೊಂದೆಲ್ಲ ಹೆಸರು ಮಾಡಿದೆ. ಸೊ ಫೈನಲಿ ಫಿಶ್ ಲವರ್ಸ್ಗೆ ಏನು ಹೇಳ್ತೀರಾ? ಅವರ್ ಮೇನ್ ಥಿಂಗ್ ಈಸ್ ಕ್ಲೀನಿನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಎಸ್ ಸೂನ್ ಆಸ್ ಯು ಎಂಟರ್ ದಟ್ ಇಸ್ ನೋ ಸ್ಮೆಲ್ ಸಿನ್ಸ್ 33 years ಅಂಡ್ ಅವರ್ ಕಸ್ಟಮರ್ಸ್ ಆರ್ ಅತಿಥಿ ದೇವೋ. ಇನ್ನೊಂದು ಸ್ಪೆಷಲ್ ನ್ಯೂಸ್ ಏನಂತ ಹೇಳಿದ್ರೆ, ನೀವು ಬೇರೆ ಕಡೆಯಿಂದ ಔಟ್ ಸ್ಟೇಷನ್ ಇಂದ ಬಂದ್ರೆ ಇಲ್ಲಿ ಉಳ್ಕೋಬೇಕಂತ ಹೇಳಿದ್ರೆ, ಫಿಶ್ ಲ್ಯಾಂಡ್ ಅವ್ರದೇ ಒಂದು ಎರಡು ಹೋಮ್ ಸ್ಟೇ ಇದೆ. ಸೊ ನೀವು ಅಲ್ಲಿ ಉಳ್ಕೊಳ್ಬಹುದು, ಎಂಜಾಯ್ ಮಾಡ್ಬೋದು, ಆರಾಮಾಗಿ ನೀವು ಸ್ಟೇ ಮಾಡ್ತಾ ಮೀನ್ ವೈಲ್ ಫಿಶ್ ಕೂಡ ಟೇಸ್ಟ್ ಮಾಡ್ತಾ ಎಂಜಾಯ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಎಂಜಾಯ್ ಮಾಡಿ. ಇದೇವಲ್ಲಿ ನಾವು ಮಯಾಸ್ ಅರ್ಪಿಸುವಂತಹ ಫುಟ್ಬಾಲ್ ಆಗಿದ್ದು, ಮುಂದಿನ ವಾರ ಮತ್ತೊಂದು ಸೂಪರ್ ಆದ ಎಪಿಸೋಡ್ ಜೊತೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಸೂಪರ್ ಆದ ಹೋಟೆಲ್ ತೋರಿಸ್ತಾ. ಅಲ್ಲಿವರೆಗೂ ದಿಸ್ ಇಸ್ ಮುದುಮಿನ ಸಾರಿಗ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಸುದ್ದಿಯ ಜೀವಾಳ ನಿಮ್ಮ ಈ ವಿಡಿಯೋಸ್.